आप देख रहे हैं बीजापुर इन्फो, मैं हूं आपके साथ हयात रोजिंदार। आज मध्य बिहार में यूजीडी काम के लिए आए दूसरे राज्यों के बंजारा लेबर वर्कर्स के बच्चों के लिए टेम्पररी टेंट स्कूल का उद्घाटन हुआ। इस स्कूल को खोलने का मकसद इन बच्चों को मिनिमम एजुकेशन दिलाना है। इसी के साथ स्टूडेंट्स के लिए चंद समाज सेवकों ने अपने ओर से स्कूल मटेरियल भी मुहैया कराए। इस मौके पर सीनियर सिविल जज थे एल कावेरी, तहसीलदार MAS बागवान, BEO SD गांजी, सुरेश भजंत्री, रंगनाथ KT और कई समाजी रहनुमा मौजूद थे। ಅದು ಸ್ವಲ್ಪ ಅಲ್ಲಿ ತಪ್ಪಾಗಿರ್ಬೋದು, ಮತ್ತೆ ಮಕ್ಕಳಿಗೆ ವಿದ್ಯೆ ಕಲಿಸುವ ಉದ್ದೇಶದಿಂದ ಇವನ್ನ ಪ್ರಯತ್ನ ಮಾಡ್ತಿದ್ದೇವೆ. ಮತ್ತೆ ಮೇಡಿ ಅವರು ಬಹಳ ಸಮಾಧಾನ ಇದ್ದಾರೆ, ಒಂದೇ ಮಾತಿಗೆ ಅವ್ರು ಒಪ್ಕೊಂಡು ಯಾರು ಬರಲ್ಲ, ಯಾಕಂದ್ರೆ ಚಲು ಇರ್ತಕ್ಕಂಥ ಮಕ್ಕಳಿಗೆ ಕಲಿಸಲಿಕ್ಕೆ ಯಾರು ಇಚ್ಛೆ ಪಡೋದಿಲ್ಲ, ಆದ್ರೆ ಅವ್ರ ಮನಸೇ ಇಚ್ಛೆ ಆಗಿ ಅವ್ರು ಕಲಿಸ ಇದ್ದಾರೆ. ಸೊ ಇಲಾಖೆ ವತಿಯಿಂದ ಅವರಿಗೆ ಧನ್ಯವಾದ ಹೇಳ್ತೀನಿ. ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಾನ್ಯ ಕಾವೇರಿ ಮೇಡಮ್ ಅವರಿಗೆ, ಮತ್ತು ಇದಕ್ಕೆ ಸ್ಪಂದಿಸಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತರಿಗೆ ಬಹಳ ಖುಷಿ. ಯಾಕಂದ್ರೆ ಸಾಮಾಜಿಕ ಹಾಗೂ ಸಮಾಜದ ಮುಖ್ಯವಾಹಿನಿಗೆ ದೂರವಾಗಿರ್ತಾರೆ. ಈಗಾಗಲೇ ನಮ್ಮ ಗಾಂಧಿ ಸರ್ ಹೇಳ್ತಾ ಇದ್ರು, ಯಾವಾಗಾದ್ರೂ ಟೆಂಟ್ ಕಡೆಗೆ ಈ ಕಡೆಗೆ ಎಲ್ಲ ಜನಗಳು ಬಂದ್ಬಿಟ್ರೆ ಮಕ್ಕಳೇನಂತಂದ್ರೆ ಒಳಗಡೆ ಟೆಂಟ್ ಅಲ್ಲಿ ಓಡಿಡ್ತಿದ್ರು ಅಂತ. ಅದ್ರ ಅರ್ಥ ಏನು ಅಂತಂದ್ರೆ ಅವ್ರಿಗೆ ಇನ್ನು ಸಾಮಾಜಿಕವಾಗಿ ಸಮಾಜದ ಜೊತೆಗೆ ಬೆಳೆತಕ್ಕಂತ ಧೈರ್ಯ ತುಂಬತಕ್ಕಂತ ಶಿಕ್ಷಣ ಇದೆ ಇಲ್ಲ. ಟು ಬ್ರಿಂಗ್ ಚೇಂಜ್ ಇನ್ ದರ್ ಲೈಫ್. ಒಂದು ವಿದ್ಯೆಯಿಂದ, ಒಂದು ಅಕ್ಷರ ಜ್ಞಾನದಿಂದ ಅವರ ಜೀವನದಲ್ಲಿ ಬದಲಾವಣೆ ಆಗ್ಲಿ ಅನ್ನೋದೊಂದು ನಮ್ದು ಸಣ್ಣ ಹೆಜ್ಜೆ ಅಷ್ಟೇ. ಇನ್ನು ಮುಂದಿನ ಹೆಜ್ಜೆಗಳು ಅವರು ಮತ್ತೆ ಅವ್ರ ಪಾಲಕರು ಇಡಬೇಕಾದ ಈ ವ್ಯವಸ್ಥೆ ಎಲ್ಲ ಹೆಂಗಾಗಿದೆ ಅಂತಂದ್ರೆ, ನೀವ್ ಅನ್ಕೋಬಹುದು ಈ ಬ್ಯಾಗ್ಸ್ ಗಿಟ್ಸ್ ಎಲ್ಲ ಸ್ಪಾನ್ಸರ್ಡ್. ಯಾರು ಸ್ಪಾನ್ಸರ್ ಮಾಡಿದ್ರು ಅಂತಂದ್ರೆ ಸೇವಾ ಸದನ ಅವರು ಅದನ್ನ ಲೀಡರ್ಶಿಪ್ ಅನ್ನ ವಹಿಸ್ಕೊಂಡಿದ್ದಾರೆ. ಅದಕ್ಕೆ ರಘುನಾಥ್ ಗೌಡ ಸಾಹೇಬ್ರು, ಅವ್ರ ಪ್ರೆಸಿಡೆಂಟ್ SS ಪಾಟೀಲ್ ಅವ್ರು ಬಂದಿಲ್ಲ, ಗುರಿಕಾರ್ ವಕೀಲರು, ನಾನು ಮತ್ತು ರಘುನಾಥ್ ಗೌಡ KT ಅವರು, ವಿ ಹ್ಯಾವ್ ಡೊನೇಟೆಡ್ ಸಮ್ ಅಮೌಂಟ್ ಬಿಕಾಸ್ ಏನು ಅಂತಂದ್ರೆ ಈಗ ನಮ್ ಸರ್ಕಾರದಿಂದ ದುಡ್ಡು ತೆಗಿಬೇಕು ಅಂತಂದ್ರೆ ಅದಕ್ಕೊಂದು ಹೆಡ್ ಹಾಕ್ಬೇಕು, ಒಂದು ಲೆಟರ್ ಹಾಕ್ಬೇಕು, 20 ಕರೆಸ್ಪಾಂಡೆನ್ಸ್ ಆಗೋ ಅಷ್ಟಾಗ ಒಂದ್ ವರ್ಷ ಆಗೋಗುತ್ತೆ. ಇಟ್ ವಾಸ್ ಜಸ್ಟ್ ಅ ಮಿಗರ್ ಅಮೌಂಟ್ ಫಾರ್ ಅಸ್, ವಿ ಆಲ್ ಡಿವೈಡೆಡ್ ಇಟ್. ಆಕ್ಚುಲಿ ಎಲ್ಲರೂ ಡಚ್ ಮಾಡಿರ್ತಾರ, ಯಾರು ಏನೇನು ಕಾಂಟ್ರಿಬ್ಯೂಷನ್ ಕೊಡ್ತೀರಿ ನೀವು ಕೊಡ್ರಿ, ಅವ್ರ ಮಕ್ಳು ಬಂದು ಸ್ಕೂಲ್ ಬ್ಯಾಗ್ ಎಲ್ಲ ತಗೊಂಡ್ ಬರುವ ಅಂತ ಹೇಳಿ. ಅವಾಗ ಬೀನಾ ಮೇಡಮ್ ಅವ್ರು ಹೋಗಿ ಅದೆಲ್ಲ ಎಲ್ಲ ಮಕ್ಕಳಿಗೆ ಸುಮಾರು 30 ಸ್ಕೂಲ್ ಬ್ಯಾಗ್ಸ್, ಅದರಲ್ಲಿ ಒಂದು ನೋಟ್ಬುಕ್ ಇದೆ ನೋಡ್ಬೇಕು ನೀವಿಲ್ಲ ನೋಟ್ಬುಕ್, ಆಮೇಲೆ ಅಂಕಲ್ ಪಿ ಬೇಸಿಕ್ ಅವರಿಗೆ ಇದು ಮಾಡ್ಲಿಕ್ಕೆ ಅಂತ ಹೇಳಿ ಅಂಕಲ್ ಪಿ, ಆಮೇಲೆ ಒಂದು ಸ್ಲೇಟ್, ದೆನ್ ಪೆನ್ಸಿಲ್ಸ್. ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಮಕ್ಕಳು ಇಲ್ಲಿಂದ ಮೈಗ್ರೇಟ್ ಹೋಗ್ತಾರೆ, ಅವ್ರ ಪೇರೆಂಟ್ಸ್ ವಲಸೆ ಆಗಿ ಹೋದ ನಂತರ ಅವರಿಗೆ ಒಂದು ವಲಸೆ ಶಾಲಾ ಸರ್ಟಿಫಿಕೇಟ್ ಅನ್ನ ಕೊಡಲಾಗ್ತದೆ. ಸೊ ಆ ವಲಸೆ ಶಾಲಾ ಸರ್ಟಿಫಿಕೇಟ್ ಆಧಾರದ ಮೇಲೆ ಅವರ ಏಜ್ ಪ್ರಕಾರ ಅಂದ್ರೆ ಅವರು 1, 2, 3 ಅಥವಾ ಎಷ್ಟು ಅಕ್ಷರಗಳನ್ನ ಬರೀತಾರ, ಎಷ್ಟು ನಂಬರ್ಸ್ ಅವ್ರಿಗೆ ಅವ್ರು ಬರೀತಾರ, ಎಷ್ಟು ಕಲರ್ಸ್ ಅವರು ಐಡೆಂಟಿಫೈ ಮಾಡ್ತಾರ, ಅಥವಾ ಅವರಿಗೆ ಎಷ್ಟು ಇದು ಬರೀಲಿಕ್ಕೆ ಎಷ್ಟು ತನ ಬರ್ತದ, ಮಗ್ಗಿ ಎಷ್ಟು ಬರ್ತಾವು, ಇದು ಪಳ್ಳಿ ಎಷ್ಟು ಬರ್ತಾವು, ಅದ್ರ ಮೇಲೆ ಒಂದು ಆಧಾರಿತವಾಗಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವ್ರಿಗೆ ಎಷ್ಟು ನಾಲೆಜ್ ಇರುತ್ತ ಆ ನಾಲೆಜ್ ಬೇಕಾದಂತ ನೆಕ್ಸ್ಟ್ ಕ್ಲಾಸಿಗೆ ರೆಗ್ಯುಲರ್ ದೇ ಕ್ಯಾನ್ ಜಾಯಿನ್ ರೆಗ್ಯುಲರ್ ಸ್ಕೂಲ್.